ರೂಪೇಶ್ ರಾಜಣ್ಣ ಅವ್ರಿಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವು ಅವ್ರನ್ನ ಇಂಟರ್ವ್ಯೂ ಮಾಡುವಾಗ್ಲೂ ಹೇಳಿದಷ್ಟೇ, ಆ ಹತ್ರಕ್ಕೆ ಯಾರು ಸೇರಿಸ್ತಾ ಇರ್ಲಿಲ್ಲ, ನನ್ನ ಸ್ವಲ್ಪ ಸಪ್ರೇಟ್ ಆಗಿ ನೋಡ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರು. ಹೌದಾ, ನೀವು ಸ್ವಲ್ಪ ಸಪ್ರೇಟ್ ಆಗಿ ಇಟ್ಟಿದ್ರ ಅವ್ರ ಬಗ್ಗೆ ಹೇಳೋದಾದ್ರೆ? ನಾನಂತೂ ಸಪ್ರೇಟ್ ಆಗಿ ಇಡ್ಬೇಕಂದ್ರೂ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಹೋದಾಗ ಫಸ್ಟ್ ಬೆಲ್ಟ್ ಅಂಟಿಸ್ಕೊಂಡಿದ್ದೆ ನಾನು. ಸೊ ಸಪ್ರೇಟ್ ಹಂಗೆ ಇಲ್ಲ. ಅಂಡ್ ನಾನು ಅಲ್ಲಿ ಅವ್ರಿಗೂ ಅಲ್ಲಿ ತುಂಬಾ ಪದೇ ಸಲ ತುಂಬಾ ಸಲ ಹೇಳ್ತಾ ಇದ್ದೆ ದಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹಂಗ ಫೀಲ್ ಬರ್ತಾ ಇತ್ತು. ನೀವಂದ್ರೆ ಅವ್ರಿಗೆ ಇಷ್ಟ ಒಂಥರ, ನಮ್ಮಲ್ಲಿ ಒಂದು ದೊಡ್ಡ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳ್ತಾರೆ. ಹೌದು, ನನಗೂ ಆಕ್ಚುಲಿ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಅವರು. ಅಂಡ್ ಬಿಕಾಸ್ ಇಡೀ ಜರ್ನಿಲಿ ನೀವು ನೋಡ್ಬೋದು ಯಾರು ಬೆನ್ನಿಂದನೂ ಮಾತಾಡಲ್ಲ ಅವರು, ಯಾರು ಹಿಂದೆಗಡೆ ಏನೋ ಒಂದು ಕಮೆಂಟ್ ಮಾಡೋದಾಗಲಿ ಅಥವಾ ಬೇರೆಯವ್ರಿಗೆ ಏನೋ ಅದು ಮೈನಸ್ ಆಗೋ ರೀತಿ ಪೋರ್ಟ್ರೇ ಮಾಡೋದಾಗಲಿ ಏನು ಮಾಡೋಲ್ಲ, ಏನಿದ್ರು ನೇರ ನೇರ. ಅದು ನನಗೆ ಸಖತ್ ಇಷ್ಟ ಆಗುವಂಥ ಪರ್ಸ್ನಾಲಿಟಿ ರೂಪೇಶ್ ರಾಜಣ್ಣ ಅವ್ರದ್ದು. ಆ್ಯಂಡ್ ಅವ್ರು ಅದನ್ನೇ ಹೇಳ್ತಾ ಇದ್ರು. ಆ್ಯಂಡ್ ಒಂದೊಂದು ಸಲ ಅದೇ ಟಾಸ್ಕ್ ಟೈಮಲ್ಲಿ ಅದರಲ್ಲಿ ಇದರಲ್ಲಿ ಸಿಟ್ ಜಾಸ್ತಿ ಮಾಡ್ಕೊತಾ ಇದ್ರು. ಆ್ಯಂಡ್ ಒಂದೇ ಸಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ದೊಡ್ಡದು, ಒಂದು ವಾರ ಮಾತಾಡಿರಲಿಲ್ಲ ನಾವು. ಅದು ಬಿಟ್ಟರೆ ಸಣ್ಣ ಪುಟ್ಟ ಜಗಳ ಟಾಸ್ಕ್ ಟೈಮಲ್ಲಿ ಆಗಿತ್ತು. ಬಟ್ ಇಬ್ಬರು ಮ್ಯೂಚುವಲ್ ರೆಸ್ಪೆಕ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ಅನಿಸ್ತಾ ಇತ್ತು ದಟ್ ನನ್ನನ್ನು ಸೈಡ್ ಲೈನ್ ಮಾಡಿದ್ದಾರೆ, ದೂರ ಇಡ್ತಾ ಇದ್ದಾರೆ ಅಂತ. ಬಟ್ ತುಂಬ ಜನ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ. ನೀವು ಶೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಜನ ಅವ್ರು ಆ್ಯಕ್ಚುಲಿ ಮುಗ್ದ್ರು, ತುಂಬ ಒಳ್ಳೆ ಮನಸ್ಸು. ಆ್ಯಂಡ್ ರೂಪೇಶ್ ರಾಜನ್ ನನಗೆ ಒಂದು ಎಲ್ಲರ ಜೊತೆ ಮಿಂಗಲ್ ಆಗೋ ಕೆಪಾಸಿಟಿ, ಎಂಟರ್ಟೈನ್ ಮಾಡೋ ಕೆಪಾಸಿಟಿ. ಸ್ಟಾರ್ಟಿಂಗು ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು, ಬಟ್ ಒಂದ್ಸಲ ಅವ್ರದ್ದು ಸೆಟ್ ಆಗ್ತಿದ್ದಂಗೆ ನೋಡಿ ಟಾಪ್ ಫೈವ್ವರೆಗೂ ಬಂದರು. ದಟ್ ಅವ್ರದ್ದು ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಅನುಪಮ ಗೌಡ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ನಿಮ್ಮ ಮತ್ತು ಅವರ ಬಾಂಡಿಂಗ್ ಅಂತ? ಅನು ಸ್ಟಾರ್ಟಿಂಗ್ ಸ್ವಲ್ಪ ಏನಂತಾರೆ ಗೋಡೆ ಕಟ್ಕೊಂಡಿದ್ರು. ನಾನು ಏನೇ ಎಷ್ಟೇ ಹೇಳಿದ್ರು ರಾಕೇಶ್ ಅವರೇ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಾ ಇದ್ರು. ಆಮೇಲೆ ಒನ್ಸ್ ಅವಳಿಗೂ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆದಾಗ ಅಥವಾ ಓಕೆ ಏನೋ ಒಂದು ಕನೆಕ್ಷನ್ ಜಾಸ್ತಿ ನಾವು ಇರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಖತ್ ಫನ್, ವೆರಿ ಕೇರಿಂಗ್. ಇದು ಅನು ಬೈಯೋದ್ರಲ್ಲೂ ಒಂದು ಕೇರ್ ಇರುತ್ತೆ. ಸೊ ಅನು ಬೈದ್ರೆ ನನಗೊಂಥರ ಕೇರ್ ಮಾಡ್ತಾಯಿದ್ದಾಳೆ ಅನ್ನೋ ಫೀಲಿಂಗ್ ಇರುತ್ತೆ. ಆ್ಯಂಡ್ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಶೀಸ್ ಟು ಸೇ. ಆ್ಯಂಡ್ ಸಖತ್ ಹೆಲ್ಪಿಂಗ್ ನೇಚರು ಅನ್ನೋದು. ಆ್ಯಂಡ್ ಕೆಲಸನ ಅಷ್ಟು ತುಂಬ ಇಂಟ್ರೆಸ್ಟಿಂದ ಮಾಡೋವಂಥ ಒಂದು ಪರ್ಸ್ನಾಲಿಟಿ. ಒಂದು ಸೆಕೆಂಡ್ ಹೆಸಿಟೇಟ್ ಮಾಡಲ್ಲ, ಅಥವಾ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಬೇರೆ ಯಾರು ಮಾಡ್ತಾ ಇಲ್ಲ ಇವ್ರು ಕಮ್ಮಿ ಅದು ಇದು ಏನು ಯೋಚನೆ ಮಾಡ್ತಾ ಇಲ್ಲ, ಕೆಲಸನ ಟಕ್ ಅಂತ ಹೋಗಿ ಮಾಡೋದು. ಆ್ಯಂಡ್ ಎಕ್ಸ್ಪೆಷಲಿ ಊಟ ಅಡುಗೆ ಆ್ಯಂಡ್ ಸರ್ವಿಂಗ್ ವಿಷಯದಲ್ಲಿ ಶೀ ಈಸ್ ಒಂಥರ ಸೆಲ್ಫ್ಲೆಸ್ ಗಿವರ್ ಅಂತ ಹೇಳ್ಬೋದು. ಗುರುಜಿ ನಿಮಗೆ ತುಂಬ ಅದ್ಭುತವಾದ ಫುಡ್ ಎಲ್ಲ ಮಾಡ್ಕೊಟ್ಟಿದ್ದಾರಂತೆ, ಯಾವತ್ತು ಮೆಮೋರಿ ಆಗಿರುವಂತ ಫುಡ್ಗಳೆಲ್ಲ ತಿಂದಿದ್ದೀರ, ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಗೋಧಿ ಹಿಟ್ಟಲ್ಲಿ ಬೋಂಡ ಏನೇನೋ ಮಾಡ್ಕೊಟ್ಟಿದ್ದಾರೆ ಅಂತ ಅವೆಲ್ಲ ತಿಂದು ಹೊಟ್ಟೆ ಸರಿ ಇತ್ತ ಹೇಗೆ? ಹೌದು, ನನಗೆ ಯಾವತ್ತು ಹೊಟ್ಟೆ ಹಾಳಾಗಿಲ್ಲ. ನನ್ನ ಹೊಟ್ಟೆ ಒಂಥರ ಗ್ರೈಂಡಿಂಗ್ ಮಿಷಿನ್, ಏನ್ ತಿಂದ್ರು ಜೀರ್ಣಿಸ್ಕೊಳತ್ತೆ, ಅರ್ಧಿಸ್ಕೊಳತ್ತೆ. ಬಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಮ್ಮೊಮ್ಮೆ ಅವ್ರದ್ದು ಅಡುಗೆ ಸಕ್ಕದಾಗಿ ಇರ್ತಿತ್ತು. ಆ್ಯಂಡ್ ಗೋಧಿ ಹಿಟ್ಟಲ್ಲಿ ಪೂರಿ ಥರ ಗಟ್ಟಿ ಮಾಡಿ ಅದಕ್ಕೆ ಚಾಯ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಟಿಕ್ಕಿ ಪುರಿ ಥರ ಏನೋ ಮಾಡ್ಕೊಡ್ತಿದ್ರು. ಸ್ನ್ಯಾಕ್ಸ್ ಈವ್ನಿಂಗ್ ಆದರೆ ಸ್ನ್ಯಾಕ್ಸ್ ಮಾಡ್ಕೊಡ್ತಾ ಇದ್ರು. ಲಿಟ್ರಲಿ ಬಿಗ್ ಬಾಸ್ಗೂ ತಲೆ ಕೆಟ್ಟೋಗಿರುತ್ತೆ, ಇವ್ರಿಗೇನು ಕಷ್ಟವೇ ಕೊಡೋಕ್ಕಾಗ್ತಾ ಇಲ್ವಲ್ಲ ಈ ಗುರುಜಿ ಅಡುಗೆ ಮನೇಲಿ ಏನೇನೋ ವೆರೈಟಿ ವೆರೈಟಿ ಮಾಡಿ ತಿನ್ನಿಸ್ತಾ ಇದ್ರು ಅಂತ. ಆ್ಯಂಡ್ ಬಜ್ಜಿ ಬೋಂಡ ಅವ್ರು ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬಡ್ಸ್ ಇನ್ನೂ ಬದುಕೊಂಡಿದೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನನ್ನ ಫುಡ್ ಅದೇ, ನನ್ನ ಟೇಸ್ಟ್ ಖಾರ ಒಂದಿಲ್ದೇ ಇದ್ರೆ ನಾನು ಹಿಂಗೆದ್ರು ತಿಂತೀನಿ, ನನಗೇನಂತ ಚೂಸ್ ಇಲ್ಲ ನಾನು. ಬಟ್ ಅವ್ರು ನನಗೆ ಇಷ್ಟ ಆಗ್ತಿತ್ತು. ಬಿಗ್ ಬಾಸ್ ಮನೆಗೆ ಹೋಗಿ ಬಂದು ಬಳಿಕ ಎಲ್ಲರೂ ಕೂಡ ಅಭಿಮಾನಿಗಳಿಗೆ ಬಾಚಿ ಬಾಚಿ ಪ್ರೀತಿ ಕೊಡ್ತಾ ಇದ್ದಾರೆ, ನಮ್ಮನೆ ಮಗ ಅಂತ ಹೇಳಿ ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ನೀವು ಅಂದ್ರೆ ಇಷ್ಟೆಲ್ಲ ಪ್ರೀತಿ ಗಳಿಸೋದು ಅದು ಪುಣ್ಯದ ಕೆಲಸ. ಡೆಫಿನೆಟ್ಲಿ ನನಗೆ ನಾನು ಒಂದು ಸಿನಿಮಾ ಮಾಡಿದ್ದಿದ್ರೆ ಅಥವಾ ಇದು ಮಾಡಿದ್ದಿದ್ರೆ ಅದು ಓಕೆ, ನಾನು ಒಬ್ಬ ಆ್ಯಕ್ಟ್ರಾಗಿ ಅಥವಾ ಇದಾಗಿ ಆ ಪ್ರೀತಿ ಸಿಗ್ತಾ ಇತ್ತು. ಬಟ್ ನಾನು ಸಹಜವಾಗಿ ಬದುಕಿದ್ದನ್ನು ನೋಡಿ ನಮ್ಮ ಹುಡುಗ ಅಂತ ಇದ್ದಾರೆ, ನಮ್ಮ ಮನೆ ಹುಡುಗ ಅಂತ ಇದ್ದಾರೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದನ್ನು ನಾನು ಉಳಿಸ್ಕೊಂಡು ಹೋಗಬೇಕು. ಆ್ಯಂಡ್ ಇವಾಗ ಒಂದು ಥರದ ಅಡ್ವೈಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ದಟ್ ಇಷ್ಟೊಂದು ಜನ ನೀನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ನೀನು ಹಂಗಿರಬಾರ್ದು, ಈ ಥರ ವಿಷಯಗಳು ಮಾತಾಡಬಾರ್ದು, ನೀನು ಸ್ವಲ್ಪ ಹಂಗೆ ಓಡಾಡಬೇಕು. ಬಟ್ ನಾನು ಹೇಳ್ತೀನಿ, ನಾನು ಹಿಂಗಿರೋದಕ್ಕೆ ಅವ್ರು ಇಷ್ಟಪಟ್ಟಿರೋದು, ನಾನು ಯಾವುದೇ ಥರ ಚೇಂಜ್ ಆಗೋಕ್ಕೆ ಇಷ್ಟಪಡಲ್ಲ. ಅಥವಾ ನಾನೇನೋ ಸೆಲೆಬ್ರಿಟಿ ಆಗಿಬಿಟ್ಟೆ ಇವಾಗ, ನನಗೆ ಫೇಮ್ ಸಿಕ್ತು, ಆ ಥರ ಯೋಚನೆ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಆ್ಯಂಡ್ ಇವಾಗಲೂ ಏನಾದರೂ ನನ್ನ ಇಮೇಜ್ಗೆ ಧಕ್ಕೆ ಬರುವಂಥದ್ದು ನಾನು ಮಾತಾಡಬೇಕು ಅದು ಸತ್ಯ ಅನಿಸಿದ್ರೆ ಖಂಡಿತವಾಗ್ಲೂ ಇವಾಗಲೂ ಮಾತಾಡ್ತೀನಿ. ಈ ಬಿಗ್ ಬಾಸ್ ಮುಂಚೆ ಏನೇನು ವಿಷಯಗಳು ನಾನು ಮಾತಾಡ್ತಿದ್ದೆ, ಏನೇನು ಸ್ಟ್ಯಾಂಡ್ ತೊಗೊಂಡಿದ್ದೆ, ಅದು ಇವಾಗಲೂ ತೊಗೊತೀನಿ.